ಈಗ ಒಂದ್ಸರಿ ನಾವು ಡೆಪಾಸಿಟ್ ಮಾಡ್ತೀವಿ ಬ್ಯಾಂಕ್ ಅಲ್ಲಿ ಅಂದ್ರೆ ಆ ಹಣ ಮತ್ತೆ 2,000 ರೂಪಾಯಿ ನೋಟು ಟ್ರೆಜರಿಗೆ ವಾಪಸ್ ಹೋಗುತ್ತಾಗ್ಲಿ ಮತ್ತೆ ಸರ್ಕ್ಯುಲೇಷನ್ ಗೆ ಅವರು ಕಳಿಸಲ್ಲ. ಎಟಿಎಂ ಇಂದನೂ ಯಾವುದೇ ರೀತಿಯ 2,000 ರೂಪಾಯಿ ನೋಟು ಬರ್ತಾ ಇಲ್ಲ. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಅಂಕಿ ಅಂಶಗಳನ್ನ ಗಮನಿಸಿದ್ರೆ 2016-17 3,542.991 ಮಿಲಿಯನ್ ನೋಟ್ಸ್ ಅನ್ನ 2,000 ರೂಪಾಯಿ ನೋಟನ್ನ ಸರ್ಕಾರ ಮುದ್ರಿಸುತ್ತೆ. ಅದೇ 2019-20 ವೇಳೆಗೆ ಯಾವುದೇ ನೋಟನ್ನ ಅದು ಪ್ರಿಂಟ್ ಮಾಡಿಲ್ಲ. ಅಂದ್ರೆ 2019 ಏಪ್ರಿಲ್ ನಿಂದ ಇವತ್ತಿನವರೆಗೂ 2,000 ರೂಪಾಯಿ ನೋಟನ್ನ ಆ ಕಾರಣಕ್ಕಾಗಿಯೇ ಸರ್ಕಾರ ಪ್ರಿಂಟ್ ಮಾಡಿಲ್ಲ.